ಮೊನ್ನೆ ಬೀದರ್ನಲ್ಲಿ ಮದ್ರಾಸಾಗೆ ನುಗ್ಗಿದ ಒಂದು ಮೆರವಣಿಗೆ ಅಂತ ಹೇಳಿ ಮಾಧ್ಯಮದಲ್ಲಿ ಮತ್ತು ಎಲ್ಲಾ ಕಡೆ ಬಂದಿದ್ದನ್ನ ನಾನು ಒಂದು ಸ್ಪಷ್ಟೀಕರಣ ಕೊಡೋದಕ್ಕೆ ಬಯಸುತ್ತೇನೆ ಅಲ್ಲಿ ಬೀದರ್ನಲ್ಲಿ ನಡೆದಿರುವಂತ ಘಟನೆ ಮಾಧ್ಯಮದಲ್ಲಿ ಅದನ್ನ ಮದ್ರಾಸಾ ಅಂತ ಹೇಳಿರುವಂತದ್ದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ಲಿ ಯಾವುದೇ ರೀತಿಯ ಮದ್ರಾಸಾ ಅಲ್ಲಿ ನಡೆಯತಾ ಇಲ್ಲ ಮೊದಲನೇ ಪಾಯಿಂಟ್ ಎರಡನೇದು ಅದು ಆರ್ಕಿಯೋಲಾಜಿಕಲ್ ಮಾನ್ಯುಮೆಂಟ್ ನಲ್ಲಿ ಅವರ ಅಂಡರ್ ಅಲ್ಲಿ ಆ ಜಾಗ ಇದೆ ಇವತ್ತು ಕೂಡ ಅಲ್ಲಿ ಯಾವುದೇ ರೀತಿಯ ಜನ ಸಮುದಾಯಕ್ಕೂ ಕೂಡ ಆ ಒಂದು ಪ್ರದೇಶ ಒಳಪಟ್ಟಿಲ್ಲ ಅಲ್ಲಿ ಜನ ಎಲ್ಲಾ ರೀತಿಯ ಜನ ಅಲ್ಲಿ ಕೂಡ ಭೇಟಿ ಕೊಡ್ತಾರೆ ಕಾಲ ಕಾಲಕ್ಕೆ ಹಲವಾರು ಜನ ಅಲ್ಲಿ ಭೇಟಿ ಕೊಡುವಂತ ಸಂದರ್ಭ ಆದರೆ ನೂರಾರು ವರ್ಷಗಳ ಇತಿಹಾಸ ಬೀದರ್ನಲ್ಲಿ ದೇವಿಯ ಮೆರವಣಿಗೆ ಸಂದರ್ಭದಲ್ಲಿ ಎಲ್ಲ ಅಲ್ಲಿರುವಂತ ಪವಿತ್ರ ಕ್ಷೇತ್ರಗಳಿಗೆ ಆ ಮೆರವಣಿಗೆ ತೆರಳುತ್ತೆ ಅಲ್ಲೂ ಕೂಡ ಒಂದು ಪವಿತ್ರವಾದಂತ ಒಂದು ದೇವಸ್ಥಾನ ಇತ್ತು ಅಂತಕಂತದ್ದು ಎಲ್ಲರ ಭಾವನೆ ಹಾಗಾಗಿ ಪ್ರತಿ ವರ್ಷ ಅಲ್ಲಿರುವಂತ ಒಂದು ಕಲ್ಲಿನ ಪ್ರತಿಮೆ ಏನಿದೆ ಅದನ್ನ ಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡತಕ್ಕಂತದ್ದು ಇದು ಈ ವರ್ಷ ನಡೆಯತಾ ಇರತಕ್ಕಂತದ್ದಲ್ಲ ಇದು ಮೊದಲು ನಡೆದಿರುವಂತದ್ದು ಅಲ್ಲ ನೂರಾರು ವರ್ಷಗಳಿಂದ ಪ್ರತಿ ಬಾರಿ ಕೂಡ ದಸರಾ ಉತ್ಸವ ಸಂದರ್ಭದಲ್ಲಿ ಅಲ್ಲಿ ಮೆರವಣಿಗೆ ಹೋಗುತ್ತೆ ಹಲವಾರು ಜನ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಈಗಲೂ ಮಾಡುತ್ತಾರೆ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಯಾವುದೇ ಮದ್ರಾಸಾ ಕೂಡ ಇಲ್ಲ ಕೆಲವು ವರ್ಷಗಳಿಂದ ಅಲ್ಲಿ ವರ್ಷಕ್ಕೆ ಒಂದು ಬಾರಿ ಎರಡು ಬಾರಿ ನಮಾಜ್ ಅನ್ನು ಬೀಳಲಿಕ್ಕೆ ಕೆಲವು ಸಮುದಾಯದವರು ಪರವಾನಿಯನ್ನು ತಗೊಂಡು ಅಲ್ಲಿ ನಮಾಜ್ ಅನ್ನು ಮಾಡ್ತಾ ಇರತಕ್ಕಂತದ್ದು ಹಾಗಾಗಿ ಅಲ್ಲಿ ಏನು ನಮಾಜ್ ಬಿದ್ದ ತಕ್ಷಣಕ್ಕೆ ಅದು ಅಲ್ಪಸಂಖ್ಯಾತರಿಗೆ ಸೇರಿದ್ದು ಅಲ್ಲಿ ಪೂಜೆ ಮಾಡಿದ ಕೂಡಲೇ ಇದು ಹಿಂದೂ ಸಮಾಜಕ್ಕೆ ಸೇರಿದ್ದು ಅಂತೇನಿಲ್ಲ ಇದು ಭಾರತದ ಪುರಾತತ್ವ ಇಲಾಖೆಯ ಅಂಡರಲ್ಲಿ ಇರತಕ್ಕಂತ ಮಾನ್ಯುಮೆಂಟ್ ಹಾಗಾಗಿ ಅಲ್ಲಿ ಸರ್ವ ಜಾತಿಯ ಜನರು ಹೋಗ್ತಾರೆ ಸರ್ವ ಧರ್ಮೀಯ ಜನರು ಕೂಡ ಹೋಗ್ತಾರೆ ಅದನ್ನ ಯಾರೂ ಕೂಡ ತಪ್ಪು ಭಾವಿಸತಕ್ಕಂತ ಅವಶ್ಯಕತೆ ಇಲ್ಲ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಪ್ರತಿ ವರ್ಷದಂತೆ ಈ ವರ್ಷ ದಸರಾ ಅಂಗವಾಗಿ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ಪೂರ್ವ ನಿಯೋಜಿತವಾಗಿ 5-6 ಸಾವಿರ ಜನರಲ್ಲಿ ಯಾಕೆ ನೆರೆದಿದ್ರು ಅವರ ಹಿನ್ನೆಲೆ ಏನು ಅವರು ಯಾವ ವಿಚಾರಕ್ಕೆ ಅಲ್ಲಿ ಕ್ರೋಡೀಕರಣ ಕೊಂದಿದ್ರು ಮೊಟ್ಟ ಮೊದಲನೇ ಬಾರಿ ಇದನ್ನು ಯಾಕೆ ವಿರೋಧ ಮಾಡಿದ್ರು ಇದರ ಹಿಂದೆ ಯಾರ ಕೈವಾಡ ಇದೆ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಯಾರೇ ತಪ್ಪಿತಸ್ಥರು ಇದ್ದರೂ ಕೂಡ ಅವರಿಗೆ ಸೂಕ್ತವಾದಂಥ ಕಾನೂನಿನ ರೀತಿಯಲ್ಲಿ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತಗೊಳ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನನ ಮಾಡ್ತೇವೆ ಮತ್ತೊಮ್ಮೆ ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡ್ತೇನೆ ಅದು ಯಾವುದೇ ಮದರಸ ಆಗಿರಲಿಲ್ಲ ಯಾವುದೇ ಕೋಮಿಗೆ ಸೇರಿದ ಪ್ರದೇಶವೂ ಅದು ಅಲ್ಲ ಸರ್ಕಾರದ ಭಾರತ ಪುರಾತತ್ವ ಇಲಾಖೆಗೆ ಸೇರಿದ ಆ ಪ್ರದೇಶ ಆಗಿತ್ತು ಮತ್ತು ಸರ್ವ ಜನರು ಕೂಡ ಕಾಲಕಾಲಕ್ಕೆ ತಮ್ಮ ಭಾವನೆಗೆ ತಕ್ಕಂಗೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇದೊಂದು ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದೇ ಒಂದು ತಪ್ಪು ಅಂತಕ್ಕಂಥದ್ದು ಇದು ಅಗತ್ಯ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಇವತ್ತು ನಾವೆಲ್ಲ ಒಂದಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಸರ್ಕಾರ ಒಂದು ಈ ಒಂದು ಕುತಂತ್ರವನ್ನು ಮಾಡಿರ್ತಕ್ಕಂಥವರ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್.